ಅಂದ್ರೆ ಅವು ಕೇವಲ ಭಕ್ತಿಯ ಕೇಂದ್ರವಲ್ಲ, ಅವು ನಮ್ಮ ನಾಡಿನ ಹೆಮ್ಮೆ ಕೂಡ ಹೌದು. ಪ್ರತಿ ದೇಗುಲಕ್ಕೂ ತನ್ನದೇ ಆದ ವೈಶಿಷ್ಟ್ಯ ಇರುತ್ತೆ. ಅಲ್ಲಿರುವ ಕಲಾ ಕೆತ್ತನೆಗಳು ನಮ್ಮ ಪೂರ್ವಜರ ಕಲಾ ಪ್ರೌಢಿಮೆಯನ್ನ ನಮಗೆ ಸಾರಿ ಸಾರಿ ಹೇಳುತ್ತವೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿಯಂತಹ ಸುಂದರವಾದ ಕಲಾ ಕೆತ್ತನೆಗಳಿಂದ ಕೂಡಿದ ದೇವಾಲಯವನ್ನ ಹೊಂದಿರೋ ನಮ್ಮ ನಾಡಿನಲ್ಲಿ ಇಂದಿಗೂ ಅದೆಷ್ಟೋ ದೇಗುಲಗಳು ಮಾಹಿತಿಯ ಕೊರತೆಯಿಂದಾಗಿ ನಿಗೂಢವಾಗಿ ಉಳಿದಿವೆ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ವಾಸ್ತುಶಿಲ್ಪದ ಸೌಂದರ್ಯದ ಜೊತೆಗೆ ಮನದಲ್ಲಿ ಭಕ್ತಿಯ ಸಿಂಚನವನ್ನ ಉಂಟು ಮಾಡುವ ಕಿಕ್ಕೇರಿಯ ಬ್ರಹ್ಮೇಶ್ವರ ದೇಗುಲವನ್ನ ದರ್ಶನ ಮಾಡಿ ಕೃತಾರ್ಥರಾಗೋಣ. ಎಂಬ ಸ್ಥಳವನ್ನ ಹಿಂದೆ ಕಾಳಿಕಾಪುರಿ ಎಂದು ಕರೆಯಲಾಗ್ತಾ ಇತ್ತು. ಈ ಕ್ಷೇತ್ರದಲ್ಲಿ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ಸುಂದರವಾದ ಬ್ರಹ್ಮೇಶ್ವರ ದೇವಾಲಯವಿದೆ. ಈ ಆಲಯವು ಸುಂದರವಾದ ನಂದಿ ಮಂಟಪ, ಗರ್ಭಗೃಹ, ಸುಖಾಸೀನ, ನವಗ್ರಹಗಳ ಮಂಟಪವನ್ನ ಒಳಗೊಂಡಿದ್ದು ಈ ಕ್ಷೇತ್ರದ ಪ್ರಧಾನ ದೇವತೆಯಾಗಿ ಬ್ರಹ್ಮೇಶ್ವರ ದೇವರು ಪೂಜಿಸಲ್ಪಡ್ತಾ ಇದ್ದಾನೆ. ಇನ್ನು ಈ ದೇವಾಲಯವು ಒಂದೇ ಗೋಪುರವನ್ನ ಹೊಂದಿದ್ದು ಈ ಆಲಯವನ್ನ ದೂರದಿಂದ ನೋಡಿದ್ರೆ ಆಮೆಯಾಕಾರದ ರೀತಿ ಕಾಣಿಸುತ್ತೆ ಎಂದು ಹೇಳಬಹುದು. ಗೋಪುರದ ತುಂಬೆಲ್ಲ ಸೂಕ್ಷ್ಮವಾದ ಕೆತ್ತನೆಗಳಿದ್ದು ನವರಂಗದಲ್ಲಿ ಲೇತ್ನಲ್ಲಿ ತಿರುಗಿಸಿ ಮಾಡಿದ ಸುಂದರವಾದ ಕಲ್ಲಿನ ಕಂಬಗಳು ಇವೆ. ಇಲ್ಲಿನ ಪ್ರತಿಯೊಂದು ಕಂಬದಲ್ಲಿಯೂ ಬೇಲೂರಿನಲ್ಲಿ ಕೆತ್ತಿರುವ ರೀತಿಯಲ್ಲಿ ಮೌನ ಮದನಿಕೆಯರನ್ನ ಸುಂದರವಾಗಿ ಕೆತ್ತಲಾಗಿದ್ದು, ಗರ್ಭಗುಡಿಯ ಬಾಲಿಗವಾಡದಲ್ಲಿ ಗಜಲಕ್ಷ್ಮಿ ಕೆತ್ತನೆಯನ್ನ ನಾವು ಕಾಣಬಹುದಾಗಿದೆ. ಈ ಕ್ಷೇತ್ರದಲ್ಲಿ ಬ್ರಹ್ಮೇಶ್ವರ ದೇವರು ನೆಲೆ ನಿಂತಿದ್ದು ಈ ಆಲಯ ನಿರ್ಮಾಣವಾಗೋದ್ರ ಹಿಂದೆ ಒಂದು ಸ್ವಾರಸ್ಯಕರವಾದ ಘಟನೆ ಕೂಡ ಇದೆ. ಬಮ್ಮಾರಿ ಚೆನ್ನಮ್ಮ ಎಂಬ ನಾಯಕಿಯು ಹಿಂದೆ ಈ ಪ್ರದೇಶವನ್ನ ಆಳ್ವಿಕೆ ಮಾಡ್ತಾ ಇತ್ತು. ಅವಳಿಗೆ ಬ್ರಹ್ಮ ದೇವರಿಗೆ ದೇವಸ್ಥಾನವನ್ನ ನಿರ್ಮಿಸಬೇಕು ಎಂಬ ಮಹಾನ್ ಆಸೆ ಇರುತ್ತೆ. ಹೀಗಾಗಿ ಈಕೆ ಬ್ರಹ್ಮನಿಗೋಸ್ಕರ ಸುಂದರವಾದ ಆಲಯವನ್ನ ನಿರ್ಮಾಣ ಮಾಡಲು ಪ್ರಾರಂಭ ಮಾಡ್ತಾಳೆ. ಆದ್ರೆ ಒಂದಲ್ಲ ಒಂದು ತೊಂದರೆ ಬಂದು ಆಲಯವನ್ನ ಸಂಪೂರ್ಣ ಮಾಡೋಕೆ ಆಗೋದಿಲ್ಲ. ಇದರಿಂದ ದುಃಖಿತಳಾದ ನಾಯಕಿಯು ದೇವರ ಮೊರೆ ಹೋಗ್ತಾಳೆ. ಆಗ ಅವಳ ಕನಸಿನಲ್ಲಿ ಶಿವನು ಬಂದು, ನೀನು ಕಟ್ಟುವ ಆಲಯದಲ್ಲಿ ನನ್ನನ್ನು ಕೂಡ ಪ್ರತಿಷ್ಠಾಪನೆ ಮಾಡು, ಎಲ್ಲವೂ ಒಳ್ಳೇದಾಗುತ್ತೆ ಎಂದು ಹೇಳಿದನಂತೆ. ನಂತರ ನಾಯಕಿಯು ಶಿವನ ಲಿಂಗವನ್ನ ದೇಗುಲದ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ಆ ಲಿಂಗವನ್ನ ಬ್ರಹ್ಮೇಶ್ವರ ಎಂದು ಕರೆದಳು ಎಂದು ಇಲ್ಲಿನ ಸ್ಥಳ ಐತಿಹ್ಯದಲ್ಲಿ ಉಲ್ಲೇಖಿಸಲಾಗಿದ್ದು, ಇನ್ನೊಂದು ಕಥೆಯ ಪ್ರಕಾರ ಒಮ್ಮೆ ಬ್ರಹ್ಮದೇವರಿಗೆ ಬುದ್ಧಿ ವಿಕಲ್ಪವಾಯಿತಂತೆ. ಆಗ ಬ್ರಹ್ಮದೇವನು ಈ ಸ್ಥಳಕ್ಕೆ ಬಂದು ಶಿವಲಿಂಗವನ್ನ ಸ್ಥಾಪನೆ ಮಾಡಿ ಪೂಜಿಸಿದನಂತೆ. ನಂತರ ಆತನ ಬುದ್ಧಿ ಸ್ಥಿರವಾಯಿತು. ಬ್ರಹ್ಮದೇವನು ಪ್ರತಿಷ್ಠಾಪಿಸಿದ ಕಾರಣ ಇಲ್ಲಿನ ಶಿವಲಿಂಗಕ್ಕೆ ಬ್ರಹ್ಮೇಶ್ವರ ಎಂದು ಕರೆಯಲಾಗುತ್ತೆ ಎಂದು ಹೇಳಲಾಗುತ್ತೆ. ಇನ್ನು ಈ ಕ್ಷೇತ್ರವು ಶ್ರೀ ಶಂಕರಾಚಾರ್ಯರ ಪಂಚಾಯತನ ತತ್ವದ ಆಧಾರದ ಮೇಲೆ ನಿರ್ಮಾಣವಾಗಿತ್ತು. ಈ ಕ್ಷೇತ್ರದಲ್ಲಿ ಗಣಪತಿ, ಶಿವ, ಮಹಿಷಾಸುರ ಮರ್ದಿನಿ, ಚನ್ನಕೇಶವ, ಸೂರ್ಯನಾರಾಯಣರ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಅತ್ಯಂತ ಕಲಾ ಶ್ರೀಮಂತಿಕೆಯಿಂದ ಕೂಡಿದ ಆಲಯದ ಹೊರ ಭಿತ್ತಿಯಲ್ಲಿ ಅರೆ ಕಂಬಗಳನ್ನ ಭೂದೇವಿಯನ್ನ ಸಮುದ್ರದಿಂದ ಎತ್ತಿಕೊಂಡು ಬರುತ್ತಿರುವ ವರಹಸ್ವಾಮಿ, ಮದನಿಕೆಯರು, ಶಿವ ಪಾರ್ವತಿ, ದರ್ಪಣ ಸುಂದರಿಯರು, ನಾಟ್ಯ ಗಣಪತಿ, ನವಿಲಿನ ಮೇಲೆ ಕುಳಿತ ಸುಬ್ರಹ್ಮಣ್ಯನ ಮೂರ್ತಿ, ಹೀಗೆ ಹಲವಾರು ಸೂಕ್ಷ್ಮ ಕೆತ್ತನೆಗಳನ್ನ ಕೆತ್ತಲಾಗಿದ್ದು ಇಲ್ಲಿಗೆ ಬಂದರೆ ವಾಸ್ತುಶಿಲ್ಪದ ಮಹಾನ್ ಅನಾವರಣವಾಗುತ್ತೆ. ಕೃಷ್ಣ ವರ್ಣದಲ್ಲಿರುವ ಇಲ್ಲಿನ ಬ್ರಹ್ಮೇಶ್ವರ ದೇವರಿಗೆ ನಿತ್ಯ ಅಭಿಷೇಕ ಮತ್ತು ಪೂಜೆಯನ್ನ ಮಾಡಲಾಗ್ತಾ ಇದ್ದು, ಕಾರ್ತೀಕ ಮಾಸ ಹಾಗೂ ಶಿವರಾತ್ರಿಯನ್ನ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಆಚರಿಸಲಾಗುತ್ತೆ. ಇಲ್ಲಿಗೆ ಬಂದು ಭಕ್ತಿಯಿಂದ ಪೂಜಿಸಿದ್ರೆ ಬ್ರಹ್ಮೇಶ್ವರ ದೇವರು ನಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನ ಪೂರ್ತಿ ಮಾಡ್ತಾನೆ ಎನ್ನುವುದು ಇಲ್ಲಿಗೆ ಬರುವ ಹಲವಾರು ಭಕ್ತಾದಿಗಳ ಅಚಲವಾದ ನಂಬಿಕೆಯಾಗಿದೆ. ಈ ದೇವಾಲಯವನ್ನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದೆ. ಈ ದೇವಾಲಯವು ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಎಂಬ ಪ್ರದೇಶದಲ್ಲಿದ್ದು, ಈ ಕ್ಷೇತ್ರವು ಬೆಂಗಳೂರಿನಿಂದ 157 ಕಿಲೋಮೀಟರ್, ಮೈಸೂರಿನಿಂದ 71 ಕಿಲೋಮೀಟರ್, ಹಾಸನದಿಂದ 55 ಕಿಲೋಮೀಟರ್, ಮಂಡ್ಯದಿಂದ 76 ಕಿಲೋಮೀಟರ್, ಶ್ರವಣಬೆಳಗೊಳದಿಂದ 14 ಕಿಲೋಮೀಟರ್, ಕೃಷ್ಣರಾಜಪೇಟೆಯಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಮಂಡ್ಯ ಹಾಗೂ ಶ್ರವಣಬೆಳಗೊಳದಿಂದ
ಕಿಕ್ಕೇರಿಗೆ ಸಾಕಷ್ಟು ಬಸ್ ಸೌಲಭ್ಯವಿದ್ದು ಶ್ರವಣಬೆಳಗೊಳವು ಈ ಕ್ಷೇತ್ರಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಅದ್ಭುತ ವಾಸ್ತುಶಿಲ್ಪವನ್ನು ಕಣ್ತುಂಬಿಕೊಂಡು ಬ್ರಹ್ಮೇಶ್ವರ ದೇವರ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.